ಫ್ರೆಂಡ್ಸ್, ನಾನಿವತ್ತು ಜಿ ಪಿ ಎಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜಿ ಪಿ ಎಸ್ ನೀವೆಲ್ಲ ಡೈಲಿ ಯೂಸ್ ಮಾಡೋಂಥ ಒಂದು ಸರ್ವೀಸು, ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನಿವತ್ತು ಮಾತಾಡೋಕ್ಕೆ ಹೋಗ್ತಿರೋದು ನಮ್ಮ ಸ್ವಂತ ಜಿ ಪಿ ಎಸ್ ಬಗ್ಗೆ. ಅಂದರೆ ನೀವು ಇಷ್ಟು ದಿನ ಯೂಸ್ ಮಾಡ್ತಿರೋಂಥ ಜಿ ಪಿ ಎಸ್ ಬಂದು ಅಮೇರಿಕಾದವ್ರು ಕೊಟ್ಟಿರೋಂಥ ಜಿ ಪಿ ಎಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರೀತಾರೆ ಜಿ ಪಿ ಎಸ್ ಅಂತಂದರೆ. ಸೊ ಅದನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ. ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋದು ನಮ್ಮ ಸ್ವಂತ ಜಿ ಪಿ ಎಸ್, ಇಂಡಿಯಾದವರೇ ಕಂಡುಹಿಡಿದಿರೋಂಥ ಜಿ ಪಿ ಎಸ್. ಇಂಡಿಯಾದವ್ರು ಯಾಕೆ ಸ್ವಂತ ಜಿ ಪಿ ಎಸ್ನ ಕಂಡುಹಿಡಿಬೇಕಾಗಿ ಬಂತು, ಇಂಡಿಯಾದವ್ರಿಗೆ ಯಾರು ಅವಮಾನ ಮಾಡಿದ್ರು, ಯಾಕೆ ಇಂಡಿಯಾದವ್ರು ಸ್ವಂತ ಜಿ ಪಿ ಎಸ್ನ ಕಂಡುಹಿಡಿದ್ರು, ಅದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ. ನಾನು ವಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ಹೌದು ಫ್ರೆಂಡ್ಸ್, ಇಂಡಿಯಾದವರು ಸ್ವಂತ ಜಿ ಪಿ ಎಸ್ನ ಕಂಡುಹಿಡಿದಿದ್ದಾರೆ. ಅದು ಯಾಕೆ ಕಂಡುಹಿಡಿದ್ರು ಅಂದರೆ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ನಿಮಗೆ 1999 ಗೊತ್ತಿರ್ಬೋದು, ಕಾರ್ಗಿಲ್ ಯುದ್ಧ ಪ್ರಾರಂಭ ಆದಂಥ ಒಂದು ವರ್ಷ. ಆ ವರ್ಷದಲ್ಲಿ ಪಾಕಿಸ್ತಾನಿಗಳು ಏನು ಮಾಡಿದ್ರು, ಗಡಿಪಾರನ ಮಾಡಿ ಭಾರತದೊಳಕ್ಕೆ ಬಂದು ಇಂಡಿಯಾದವ್ರನ್ನ ಮೋಸದಿಂದ ದಾಳಿ ಮಾಡ್ತಿದ್ರು. ಆಗ ಭಾರತದವರು ಅಮೇರಿಕಾದವ್ರ ಹತ್ರ ಹೋಗಿ, ನಮಗೆ ಜಿ ಪಿ ಎಸ್ನ ಅವಶ್ಯಕತೆ ಇದೆ, ದಯವಿಟ್ಟು ನಮಗೆ ಕೊಡಿ, ಪಾಕಿಸ್ತಾನಿಗಳು ಎಲ್ಲಿ ಅಡುಗೆ ಕೂತಿದ್ದಾರೆ ಅವರ ಅಡುಗುದಾನಗಳನ್ನ ಕಂಡುಹಿಡಿದು ಅವರುಗಳನ್ನ ಸದೆ ಬಿಡಿಬೇಕು ಅಂತ ಭಾರತದವರು ಕೇಳಿದ್ರೆ ಅಮೇರಿಕಾದವರು ಕಡಾಖಂಡಿತವಾಗಿ ಕೊಡೋದಿಲ್ಲ ಅಂತ ಹೇಳಿದ್ರು. ಆಗ ಇಂಡಿಯಾಗೆ ಭಾರಿ ದೊಡ್ಡ ಮುಖಭಂಗ ಆಯಿತು. ಆವಾಗ ಭಾರತದವರು ಡಿಸೈಡ್ ಮಾಡಿದ್ರು, ಏನಾದರೂ ಮಾಡಿ ನಮ್ಮದೇ ಆದಂಥ ಸ್ವಂತ ಒಂದು ಜಿ ಪಿ ಎಸ್ನ ಕಂಡುಹಿಡಿಬೇಕು ಅಂದ್ಬಿಟ್ಟು. ಆಗ ಭಾರತ ಸರ್ಕಾರ ನಿರ್ಧಾರ ಮಾಡಿತು. ಹಾಗೆ ನಿಮಗೆ 1999 ಆ ಕಾರ್ಗಿಲ್ ಯುದ್ಧ ಕ್ಲೈಮ್ಯಾಕ್ಸ್ ಏನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಭಾರತಕ್ಕೆ ಆಗ ಅಮೆರಿಕ ಮಾಡಿದಂಥ ಮುಖಭಂಗ, ಭಾರತಕ್ಕೆ ಅವ್ರು ಮಾಡಿದಂಥ ಒಂದು ಅವಮಾನ, ಮತ್ತು ಸ್ವಂತ ಜಿ ಪಿ ಎಸ್ನ ಕಂಡುಹಿಡಿಯೋ ಥರ ಭಾರತಕ್ಕೆ ಪ್ರವೋಕ್ ಮಾಡಿದ್ರು, ಪ್ರಚೋದನೆ ಮಾಡಿದ್ದಾರೆ. ಸೊ ಆಗ ಭಾರತ ಡಿಸೈಡ್ ಮಾಡಿದ್ರು, ನಮ್ಮದೇ ಆದಂಥ ಒಂದು ನಾವೇ ಯಾಕೆ ನಮ್ಮದೇ ಆದಂಥ ಒಂದು ಜಿ ಪಿ ಎಸ್ನ ಕಂಡುಹಿಡಿಬಾರ್ದು, ಬೇರೆ ಹತ್ರ ಹೋಗ್ಬಿಟ್ಟು ಕೇಳ್ಕೊಳ್ಳೋಂಥದ್ದು ಏನಿದೆ ಅಂತ ಆವಾಗ ಡಿಸೈಡ್ ಮಾಡಿದ್ರು. ಆಗ ಭಾರತ 2006 ಕೇಂದ್ರ ಸರ್ಕಾರ ಇದಕ್ಕೆ ಸಮ್ಮತಿನ ಸೂಚನೆ ಮಾಡಿದ್ರು. ಆಗ 2006 ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಈಗ ಬರೋಬ್ಬರಿ 12 ಆದಮೇಲೆ ಈಗ ಭಾರತದಲ್ಲಿ ಸ್ವಂತ ಜಿ ಪಿ ಎಸ್ ಯೂಸ್ ಮಾಡೋದಕ್ಕೆ ರೆಡಿ ಇದೆ. ಹೌದು ಫ್ರೆಂಡ್ಸ್, ಇದು ಅತಿ ಶೀಘ್ರದಲ್ಲೇನೇ ಬಿಡುಗಡೆಗೆ ರೆಡಿ ಇದೆ. ಈ ವರ್ಷದ 2018 ಕೊನೆ ತಿಂಗಳಲ್ಲಿ ಇದು ಲೋಕಾರ್ಪಣೆ ಆಗುತ್ತೆ. ಜನಗಳು ನಾರ್ಮಲ್ಲಾಗಿ ಭಾರತದ ಒಂದು ಜಿ ಪಿ ಎಸ್ನ ಯೂಸ್ ಮಾಡ್ಬೋದು ಅಂತ ಸರ್ಕಾರ ಹೇಳ್ತಾ ಇದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಿದ್ದಾರೆ. ಹಾಗೆ ಇಂಡಿಯಾದ ಜಿ ಪಿ ಎಸ್ IRNSS ಅಂದರೆ ಇಂಡಿಪೆಂಡೆಂಟ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿರುವಂಥ ನರೇಂದ್ರ ಮೋದಿ ಅವರು ಹೆಸರಿಟ್ಟಿದ್ದಾರೆ. ನಾವಿಕ್ ಅಂತ ನಾಮಕರಣ ಕೂಡ ಇದಕ್ಕೆ ಮಾಡಿದ್ದಾರೆ. ಸೊ ಈ ಒಂದು ನಾವಿಕ್ ಅಥವಾ NRSS ನಮ್ಮ ಭಾರತದ ಜಿ ಪಿ ಎಸ್ ಬಂದು ಅಮೇರಿಕ ಜಿ ಪಿ ಎಸ್ಗೆ ಕಣ್ಣು ಹಿಡಿದ್ರೆ ತುಂಬ ಅಕ್ಯುರೇಟ್, ಹಾಗೆ ತುಂಬ ಅಡ್ವಾನ್ಸ್ಡ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ನಿಖರವಾದಂಥ ಸೇವೆಯನ್ನು ಒದಗಿಸುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗೆ ಇದನ್ನ ದೃಢೀಕರಣ ಕೂಡ ಮಾಡ್ಕೊಂಡಿದ್ದಾರೆ. ನೀವು ಕಂಪೇರ್ ಮಾಡಿದ್ರೆ ಭಾರತ, ನೀವು ಬೇರೆ ಒಂದು ರಾಷ್ಟ್ರಕ್ಕೆ, ಬೇರೆ ಒಂದು ಜಿ ಪಿ ಎಸ್ ಈಗ ಆಲ್ರೆಡಿ ಯೂಸ್ ಮಾಡ್ತಾರಂಥ ಜಿ ಪಿ ಎಸ್ಗೆ ಏನಾದರೂ ನೀವು ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಉನ್ನತವಾದ ಸೇವೆಯನ್ನು ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ಹೆಮ್ಮೆ ಪಡೋಂಥ ವಿಚಾರ. ಸೊ ಇದಕ್ಕೆ ನಮ್ಮ ಭಾರತದ ಜಿ ಪಿ ಎಸ್ ಇದನ್ನು ಕಂಡುಹಿಡಿಯೋದಕ್ಕೆ ಬರೋಬ್ಬರಿ 1,420 ರೂಪಾಯಿ ಕೂಡ ಇದಕ್ಕೆ ವೆಚ್ಚ ಆಗಿದೆ. ಅಷ್ಟು ದುಡ್ಡನ್ನ ಇವರು ಖರ್ಚು ಮಾಡಿದ್ದಾರೆ. ಇನ್ನು ನೀವು ಇದರ ಯಾವ ಕ್ಷೇತ್ರದಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಭಾರತದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ಉಪಯೋಗಕ್ಕೆ ಬರುತ್ತೆ. ಅದರಲ್ಲಿ ಮುಖ್ಯವಾಗಿರೋದು ನೀವು ನೋಡಿದ್ರೆ ನಿಮಗೆ ರೈಲ್ವೇನಲ್ಲಿ ಯೂಸ್ ಆಗುತ್ತೆ, ಹಾಗೆ ಪರ್ವತ ಹತ್ತೋರು, ಮತ್ತು ಹಾಸ್ಪಿಟಲ್ಸಲ್ಲಿ, ಹಾಗೆ ಕ್ರೀಡೆನಲ್ಲಿ, ವಾಯುಸೇನೆಯಲ್ಲಿ. ಸೊ ತುಂಬ ಕಡೆ ನಿಮಗೆ ಈ ಜಿ ಪಿ ಎಸ್ನ ಅವಶ್ಯಕತೆ ಇದೆ. ಇನ್ನು ಸೇನೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಈ ರೀತಿ ಹಲವಾರು ಪ್ರಮುಖ ಕ್ಷೇತ್ರಗಳಿದೆ. ಇಲ್ಲಿ ಭಾರತಕ್ಕೆ ತುಂಬ ಯೂಸ್ಫುಲ್ ಆಗೋಂಥ, ಭಾರತಕ್ಕೆ ತುಂಬ ಉಪಯೋಗ ಆಗೋಂಥ ಒಂದು ಸರ್ವಿಸ್ನ ಕಂಡುಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಪ್ರಪಂಚದಲ್ಲಿ ಕೆಲವು ರಾಷ್ಟ್ರಗಳು ಈ ಜಿ ಪಿ ಎಸ್ ಸ್ವಂತ ಜಿ ಪಿ ಎಸ್ ವ್ಯವಸ್ಥೆಯನ್ನು ಹೊಂದಿದೆ. ಅದರಲ್ಲಿ ನೀವು ನೋಡಿದ್ರೆ ಅಮೇರಿಕಾ, ರಷ್ಯಾ, ಹಾಗೆ ಐರೋಪ್ಯಾ, ಈ ಕೆಲವೇ ರಾಷ್ಟ್ರಗಳ ಹತ್ರ ಸ್ವಂತ ಜಿ ಪಿ ಎಸ್ನ ಹೊಂದಿದ್ದಾರೆ. ಅದನ್ನು ಬಿಟ್ಟರೆ ಈಗ ಭಾರತ ಕೂಡ ಆ ಒಂದು ಲಿಸ್ಟಲ್ಲಿ ಸೇರ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಖಂಡಿತ ಹೆಮ್ಮೆ ಪಡೋಂಥ ವಿಚಾರ ಫ್ರೆಂಡ್ಸ್. ನಾವು ಅತಿ ಶೀಘ್ರದಲ್ಲೇ ನಮ್ಮದೇ ಆದಂಥ ಸ್ವಂತ ಜಿ ಪಿ ಎಸ್ನ, ಸೊ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ಇದೇ ಥರ ಹೊಸ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.